ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಸಂಪೂರ್ಣ ಮಹಾಭಾರತ ಭಾಗ 18 ಕ್ಕೆ ಸ್ವಾಗತ ಸುಸ್ವಾಗತ ಕಚ ಶುಕ್ರಾಚಾರ್ಯರ ಬಳಿ ಮೃತ ಸಂಜೀವಿನಿ ಮಂತ್ರ ಕಲಿಯಲು ಬಂದಿದ್ದಾನೆಂದು ತಿಳಿದ ಅಸುರರು ಕಚ ಒಂಟಿಯಾಗಿದ್ದಾಗ ಅವನನ್ನು ತುಂಡುಗಳಾಗಿ ಕತ್ತರಿಸಿ ನರಿ ತೋಳಗಳಿಗೆ ಆಹಾರವಾಗಿ ಎಸೆದರು ಆದರೆ ದೇವಯಾನಿಯ ಕೋರಿಕೆಯ ಮೇರೆಗೆ ಶುಕ್ರಾಚಾರ್ಯರು ಅವನನ್ನು ಬದುಕಿಸಿದರು ಎರಡನೇ ಬಾರಿ ಮತ್ತೆ ಅಸುರರು ಕಚನನ್ನು ಕೊಂದು ಅವನನ್ನು ರುಬ್ಬಿ ಸಮುದ್ರದೊಳಗೆ ಬೆರೆಸಿದರು ಮತ್ತೆ ಶುಕ್ರಾಚಾರ್ಯರು ಅವನನ್ನು ಬದುಕಿಸಿದರು ಇನ್ನೊಂದು ಬಾರಿ ಅಸುರರು ಕಚನನ್ನು ಕೊಂದು ಅವನ ದೇಹವನ್ನು ಸುಟ್ಟು ಬೂದಿಯಾಗಿಸಿದರು ಆ ಬೂದಿಯನ್ನು ಎಲ್ಲೇ ಬೆರೆಸಿದರು ಶುಕ್ರಾಚಾರ್ಯರು ಮತ್ತೆ ಬದುಕಿಸುತ್ತಾರೆಂದು ಯೋಚಿಸಿ ಅವನ ಬೂದಿಯನ್ನು ಮದ್ಯಪಾನದಲ್ಲಿ ಬೆರೆಸಿ ಅದನ್ನು ಶುಕ್ರಾಚಾರ್ಯರಿಗೆ ನೀಡಿದರು ಶುಕ್ರಾಚಾರ್ಯರು ಆ ಪಾನೀಯವನ್ನು ಸೇವಿಸಿದರು ಮತ್ತೆ ದೇವಯಾನಿ ಶುಕ್ರಾಚಾರ್ಯರ ಬಳಿ ಬಂದು ಅಪ್ಪ ಹೂವನ್ನು ಶೇಖರಿಸಲು ಅರಣ್ಯಕ್ಕೋದ ಕಚ ಇನ್ನೂ ಹಿಂದಿರುಗಿ ಬರಲಿಲ್ಲ ನಾನು ನಿಮಗೆ ಪದೇ ಪದೇ ಹೇಳುತ್ತಿದ್ದೇನೆ ನಾನು ಅವರಿಲ್ಲದೆ ಜೀವಿಸುವುದಿಲ್ಲ ಎಂದಳು ಆಗ ಶುಕ್ರಾಚಾರ್ಯರು ಮಗಳೇ ಕಚ ಮೃತಪಟ್ಟಿದ್ದಾನೆ ನಾನೆಷ್ಟೇ ಬಾರಿ ಅವನನ್ನು ಬದುಕಿಸಿದರೂ ಅವನು ಮತ್ತೆ ಮತ್ತೆ ಸಾಯುತ್ತಿದ್ದಾನೆ ನಾನೇನು ಮಾಡಲು ಸಾಧ್ಯ ಎಂದರು ಆದರೆ ದೇವಯಾನಿ ಮಾತ್ರ ಅವರಿಲ್ಲದೆ ನಾನು ಬದುಕುವುದಿಲ್ಲವೆಂದು ಹಠ ಮಾಡುತ್ತಿದ್ದಳು ಆಗ ಶುಕ್ರಾಚಾರ್ಯರು ಮಗಳೇ ಕಚ ಈಗ ನನ್ನ ಹೊಟ್ಟೆಯೊಳಗಿದ್ದಾನೆ ಅವನು ಬದುಕಬೇಕಾದರೆ ನಾನು ಸಾಯಬೇಕು ಅವನು ಕೇವಲ ನನ್ನ ಹೊಟ್ಟೆಯನ್ನು ಸೀಳಿ ಮಾತ್ರವೇ ಹೊರಬರುತ್ತಾನೆ ಎಂದರು ಅದಕ್ಕೆ ದೇವಯಾನಿ ಓ ಅಗ್ನಿದೇವ ನನ್ನನ್ನು ಬೂದಿಯಾಗಿಸಿ ಕಚನ ಸಾವು ನನ್ನ ಸಾವು ಎರಡೂ ಒಂದೇ ಅವನು ನನಗಿಲ್ಲವೆಂದರೆ ನಾನು ಬದುಕಿದ್ದು ಸತ್ತ ಹಾಗೆ ಎಂದು ಗೋಳಾಡಿದಳು ಇನ್ನು ಮಗಳ ಗೋಳಾಟ ನೋಡಲಾಗದ ಶುಕ್ರಾಚಾರ್ಯರು ತನ್ನ ಹೊಟ್ಟೆಯೊಳಗಿರುವ ಕಚನನ್ನು ಜೀವಂತಗೊಳಿಸಿ ಅವನೊಂದಿಗೆ ಕಚ ನಾನು ನಿನಗೆ ಮೃತ ಸಂಜೀವಿನಿ ಮಂತ್ರ ಹೇಳಿಕೊಡುತ್ತೇನೆ ನೀನು ಅದನ್ನು ಉಪಯೋಗಿಸಿ ನನ್ನ ಹೊಟ್ಟೆಯನ್ನು ಸೀಳಿ ಹೊರಬ ಆದರೆ ಬ್ರಾಹ್ಮಣನನ್ನು ಕೊಂದ ಪಾಪ ನಿನಗಾಗಬಾರದು ಹಾಗಾಗಿ ನೀನು ಹೊರಬಂದ ನಂತರ ನನ್ನನ್ನು ಬದುಕಿಸು ಎಂದರು ಅದೇ ರೀತಿ ಕಚ ಮೃತ ಸಂಜೀವಿನಿ ಮಂತ್ರದಿಂದ ಶುಕ್ರಾಚಾರ್ಯರ ಹೊಟ್ಟೆ ಸೀಳಿ ಹೊರಬಂದು ಅದೇ ಮಂತ್ರ ಉಪಯೋಗಿಸಿ ಶುಕ್ರಾಚಾರ್ಯರನ್ನು ಬದುಕಿಸಿದ ಹೀಗೆಯೇ ಕಚ ಮೊದಲೇ ಹೇಳಿದ ಹಾಗೆ ಶುಕ್ರಾಚಾರ್ಯರ ಬಳಿ ಸಾವಿರ ವರ್ಷಗಳು ಶಿಷ್ಯನಾಗಿದ್ದ ಕೊನೆಗೆ ಅವರ ಲೋಕಕ್ಕೆ ಹಿಂದಿರುಗುವ ಸಮಯ ಬಂದಾಯಿತು ಇನ್ನು ಕಚ ಶುಕ್ರಾಚಾರ್ಯರಿಗೆ ಗುರುಗಳೇ ನಾನಿನ್ನು ಹೊರಡಲು ಅನುಮತಿ ನೀಡಿ ಎಂದು ಕೇಳಿದ ಆಗ ದೇವಯಾನಿ ಕಚ ನಿಮ್ಮ ಗುಣ ನಡತೆಗೆ ನಾನು ಪೂರ್ತಿಯಾಗಿ ಮನಸೋತಿದ್ದೇನೆ ನಿಮ್ಮ ತಂದೆ ಹಾಗೂ ನನ್ನ ತಂದೆ ಒಬ್ಬರನ್ನೊಬ್ಬರು ಬಹಳ ಗೌರವಿಸುತ್ತಾರೆ ನಿಮ್ಮ ಬ್ರಹ್ಮಚಾರ್ಯ ಅವಧಿ ಕೂಡ ಮುಕ್ತಾಯವಾಗಿದೆ ನಾವಿಬ್ಬರೂ ಈ ಸಾವಿರ ವರ್ಷಗಳಲ್ಲಿ ಬಹಳ ಹತ್ತಿರವಾಗಿದ್ದೇವೆ ಈಗ ನನ್ನ ಕೈ ಸ್ವೀಕರಿಸಿ ನಿಮ್ಮೊಂದಿಗೆ ನನ್ನನ್ನೂ ಕರೆದೋಗಿ ಎಂದಳು ಆದರೆ ಕಚ ಅದಕ್ಕೊಪ್ಪಲಿಲ್ಲ ಅವರು ದೇವಯಾನಿ ನಾವಿಬ್ಬರೂ ಒಬ್ಬರ ಮೇಲೊಬ್ಬರು ಆಕರ್ಷಿತರಾದದ್ದು ನಿಜ ಆದರೆ ಈಗ ನಾನು ಸಹ ನಿನ್ನ ತಂದೆಯ ಹೊಟ್ಟೆಯೊಳಗಿನಿಂದ ಹೊರಬಂದಿದ್ದೇನೆ ಅಂದಿನಿಂದ ನಾನು ಸಹ ಅವರ ಪುತ್ರನಾಗಿದ್ದೇನೆ ಹಾಗಾಗಿ ನೀನು ನನ್ನ ಸಹೋದರಿ ಎಂದ ಅದಕ್ಕೆ ದೇವಯಾನಿ ಹಾಗಾದರೆ ನೀವು ನನ್ನ ತಂದೆಯ ಹೊಟ್ಟೆಯೊಳಗಿನಿಂದ ಹೊರಬಂದ ಮೇಲೂ ಸಹ ನನ್ನೊಂದಿಗೆ ಎಂದಿನಂತೆ ನಡೆದುಕೊಂಡಿರಿ ಈಗ ನನ್ನನ್ನು ವಿವಾಹವಾಗಿ ಎಂದೊಡನೆ ನಾನು ನಿಮ್ಮ ತಂಗಿ ಎನ್ನಲು ನಾಚಿಕೆಯಾಗುವುದಿಲ್ಲವೇ ನಿಮಗೆ ಎಂದಳು ಅದಕ್ಕೆ ಕಚ ನಾನು ಕೇವಲ ನಿನ್ನನ್ನು ತಂಗಿ ಎಂದು ಭಾವಿಸಿ ಸಲುಗೆಯಿಂದ ನಡೆದುಕೊಂಡಿದ್ದೆ ಎಂದಾದರೂ ನಿನ್ನನ್ನು ಪ್ರೀತಿಸುತ್ತಿರುವೆ ಎಂದು ಹೇಳಿದ್ದೇನಾ ಎಲ್ಲವೂ ನೀನೇ ಅಂದುಕೊಂಡು ಈಗ ನನ್ನನ್ನೇಕೆ ದೂಷಿಸುತ್ತಿರುವೆ ಎಂದ ಇನ್ನು ದೇವಯಾನಿ ಕೋಪ ತಡೆಯಲಾರದೆ ನೀವು ಕೇವಲ ನನ್ನ ತಂದೆಯ ಬಳಿ ಮೃತ ಸಂಜೀವಿನಿ ವಿದ್ಯೆ ಕಲಿಯಲು ಮಾತ್ರ ಬಂದಿದ್ದೀರಿ ಆದ್ದರಿಂದಲೇ ನನ್ನೊಂದಿಗೆ ಪ್ರೀತಿಯ ನಾಟಕ ಆಡಿದ್ದೀರಿ ನಿಮ್ಮ ದೇವತೆಗಳಿಗೆ ಮೋಸ ಮಾಡುವುದೇನು ಹೊಸದಲ್ಲ ಇತರರ ಭಾವನೆಗಳೊಂದಿಗೆ ಆಟವಾಡಿ ಹಿಂಸಿಸುತ್ತೀರಿ ನಿಮ್ಮ ಮೇಲಿನ ಪ್ರೀತಿಗಾಗಿ ನಾನು ನನ್ನ ತಂದೆಯನ್ನು ಬೇಡಿದ್ದಕ್ಕಾಗಿ ಅವರು ನಿಮ್ಮನ್ನು ತನ್ನ ಹೊಟ್ಟೆಯೊಳಗಿನಿಂದ ಹೊರತಂದರು ವಿದ್ಯೆ ಕಲಿತ ತಕ್ಷಣ ನೀವು ಬದಲಾಗಿದ್ದೀರಿ ನೋಡಿ ಕಚ ನೀವು ನನ್ನನ್ನು ವಿವಾಹವಾಗದೆ ಹೋದರೆ ನೀವು ಕಲಿತ ವಿದ್ಯೆ ನಿಮಗೆ ಸಮಯಕ್ಕೆ ನೆನಪಾಗುವುದಿಲ್ಲ ಎಂದು ಶಪಿಸಿದಳು ಆಗ ಕಚ ದೇವಯಾನಿ ನಿನ್ನ ಉದ್ದೇಶ ತಪ್ಪು ಸಹೋದರಿ ಎಂದ ಮೇಲೂ ನನ್ನನ್ನು ಮೋಹಿಸುವುದು ಮಹಾಪರಾಧ ನಾನು ಸಹ ನಿನ್ನನ್ನು ಶಪಿಸಬಲ್ಲೆ ಆದರೆ ನನ್ನ ಪೂಜ್ಯ ಗುರುಗಳ ಮಗಳೆಂಬ ಒಂದೇ ಕಾರಣದಿಂದ ನಿನ್ನನ್ನು ಶಪಿಸದೆ ಹಾಗೆ ಹೊರಡುತ್ತಿದ್ದೇನೆಂದು ಹೇಳಿ ಕಚ ಅಲ್ಲಿಂದ ಸ್ವರ್ಗಕ್ಕೆ ಹಿಂದಿರುಗಿದ ಕಚನನ್ನು ಸ್ವಾಗತಿಸಲು ಇಂದ್ರಾದಿ ದೇವತೆಗಳು ಸ್ವರ್ಗದ ಬಾಗಿಲಲ್ಲೇ ಕಾಯುತ್ತಿದ್ದರು ಕಚ ನಡೆದ ಎಲ್ಲಾ ವಿಷಯವನ್ನು ಹೇಳಿದ ಆಗ ದೇವತೆಗಳು ಕಚ ಸಮಯಕ್ಕೆ ನೀನು ವಿದ್ಯೆ ಮರೆತರೆ ಏನೂ ಪ್ರಯೋಜನವಿರುವುದಿಲ್ಲ ಹಾಗಾಗಿ ಈಗಲೇ ಆ ಮಂತ್ರವನ್ನು ನಮಗೂ ಹೇಳಿಕೊಡು ಆಗ ನೀನು ಮಂತ್ರ ಮರೆತರೂ ಸಹ ನಾವು ನಿಮಗೆ ಸಹಕರಿಸಬಹುದೆಂದರು ಕಚ ಮೃತ ಸಂಜೀವಿನಿ ಮಂತ್ರ ಎಲ್ಲಾ ದೇವತೆಗಳಿಗೂ ಹೇಳಿಕೊಟ್ಟ
ಕೆಲ ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ದೇವಯಾನಿ ಹಾಗೂ ವೃಷಪರ್ವನ ಮಗಳಾದ ಶರ್ಮಿಸ್ತ ಅವರ ಸೇವಕಿಯರೊಂದಿಗೆ ಸ್ನಾನ ಮಾಡಲು ಗಂಧರ್ವ ಚಿತ್ರರಥ ಎಂಬ ಉದ್ಯಾನವನದಲ್ಲಿರುವ ಕೊಳದ ಬಳಿ ಹೊರಟರು. ಇತ್ತ ದೇವತೆಗಳೆಲ್ಲರೂ ಈಗ ನಮ್ಮ ಶಕ್ತಿ ತೋರಿಸುವ ಸಮಯ ಬಂದಾಯಿತು, ಇನ್ನು ನಾವು ಅಸುರರೊಂದಿಗೆ ಯುದ್ಧಕ್ಕೆ ಹೋಗೋಣವೆಂದು ತೀರ್ಮಾನಿಸಿ ಇಂದ್ರನ ಸಮೇತ ಎಲ್ಲಾ ದೇವತೆಗಳಿಗೂ ಹೊರಟರು. ದಾರಿಯಲ್ಲಿ ಇಂದ್ರ, ದೇವಯಾನಿ, ಶರ್ಮಿಸ್ತ ಹಾಗೂ ಕೆಲವು ಯುವತಿಯರು ಸ್ನಾನ ಮಾಡುತ್ತಿರುವುದನ್ನು ನೋಡಿ ಅವರ ನಡುವೆ ಕುತೂಹಲ ಹೆಚ್ಚಿಸಲು ಅವರ ವಸ್ತ್ರಗಳನ್ನೆಲ್ಲ ಬೆರೆಸಿ ಅಲ್ಲಿಂದ ಹೊರಟರು. ಕೆಲ ಸಮಯದ ಬಳಿಕ ದೇವಯಾನಿ ಸ್ನಾನ ಮುಗಿಸಿಕೊಂಡು ಹೊರಬಂದು ಯಾರ ವಸ್ತ್ರ ಯಾವುದೆಂದು ಅರ್ಥವಾಗದೆ ಶರ್ಮಿಸ್ತಾಳ ವಸ್ತ್ರ ಧರಿಸಿದಳು. ಸ್ನಾನ ಮುಗಿಸಿ ಹೊರಬಂದ ಶರ್ಮಿಸ್ತ, ಹೇ ದೇವಯಾನಿ, ನನ್ನ ಬಟ್ಟೆ ಏಕೆ ಉಟ್ಟಿರುವೆ ಎಂದು ಕೇಳಿದಳು. ಅದಕ್ಕೆ ದೇವಯಾನಿ, ಶರ್ಮಿಸ್ತ, ಭಾರೀ ಗಾಳಿಯಿಂದ ಎಲ್ಲರ ಬಟ್ಟೆಗಳು ಬೆರೆತು ಹೋಗಿದೆ. ಈಗ ಯಾರದು ಯಾವುದೆಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ನೀನು ನನ್ನ ಬಟ್ಟೆ ಉಟ್ಟರೆ ಆಯಿತು, ಅದಕ್ಕೇಕೆ ತಲೆ ಕೆಡಿಸಿಕೊಳ್ಳುತ್ತಿರುವೆ ಎಂದಳು. ಅದಕ್ಕೆ ಶರ್ಮಿಸ್ತ, ಏನು, ನಾನು ನಿನ್ನ ಬಟ್ಟೆ ಧರಿಸಬೇಕಾ? ನಿನ್ನೊಂದಿಗೆ ಸಲುಗೆಯಿಂದ ನಡೆದುಕೊಳ್ಳುವುದು ನನ್ನ ದೊಡ್ಡಸ್ತಿಕೆ, ಹಾಗಂತ ನಾವಿಬ್ಬರೂ ಸಮಾನವಾಗುವುದಿಲ್ಲ. ನಾನು ರಾಜನ ಮಗಳು, ಅಂದರೆ ಕೊಡುವವನು, ದಾನ ಮಾಡುವವನ ಮಗಳು. ನೀನು ನನ್ನ ಆಸ್ಥಾನದಲ್ಲಿರುವ ಎಷ್ಟೋ ಬ್ರಾಹ್ಮಣರಲ್ಲಿ ಒಬ್ಬ ಬ್ರಾಹ್ಮಣನ ಮಗಳು. ನಿನ್ನ ತಂದೆ ನನ್ನ ತಂದೆಯನ್ನು ಹೊಗಳಿ ಅವರ ಬಳಿ ಭಿಕ್ಷೆ ಪಡೆದು ನಿನ್ನನ್ನು ಬೆಳೆಸುತ್ತಿದ್ದಾರೆ. ಅಂದರೆ ವಾಸ್ತವದಲ್ಲಿ ನೀನೊಬ್ಬ ಭಿಕ್ಷುಕನ ಮಗಳು, ನೀನು ಸಹ ಭಿಕ್ಷುಕಿಯೇ. ನಮ್ಮ ಬಳಿ ಭಿಕ್ಷೆ ಪಡೆಯುವ ನೀನು ಈಗ ನಿನ್ನ ವಸ್ತ್ರ ನನಗೆ ದಾನ ಮಾಡುತ್ತೀಯಾ ಎಂದು ದೇವಯಾನಿಯನ್ನು ಬಹಳ ಅವಮಾನಿಸಿ ಅವಳು ಉಟ್ಟಂತಹ ಬಟ್ಟೆಯನ್ನು ಕಿತ್ತುಕೊಂಡು ಅಲ್ಲೇ ಇರುವ ಬಾವಿಯೊಳಗೆ ಅವಳನ್ನು ತಳ್ಳಿ ಅಲ್ಲಿಂದ ತನ್ನ ಸೇವಕಿಯರೊಂದಿಗೆ ಶರ್ಮಿಸ್ತ ಹೊರಟಳು. ಕೆಲ ಸಮಯದ ಬಳಿಕ ಯಯಾತಿಯು ಬೇಟೆಗೆಂದು ಅದೇ ದಾರಿಯಲ್ಲಿ ಬರುತ್ತಿದ್ದ. ಬಹಳ ದಾಹವಾಗುತ್ತಿದೆ ಎಂದು ಅಲ್ಲೇ ಇರುವ ಬಾವಿಯ ಬಳಿ ಬಂದು ನೋಡಿದರೆ ಅದರೊಳಗೆ ದೇವಯಾನಿ ಕಾಣಿಸಿದಳು. ಮೊದಲ ನೋಟದಲ್ಲೇ ಅವಳ ಸೌಂದರ್ಯಕ್ಕೆ ಮನಸೋತ ಯಯಾತಿ. ಓ ಚಲುವೆ, ಯಾರು ನೀನು? ಈ ರೀತಿ ಹುಲ್ಲಿನಿಂದ ಏತಕ್ಕಾಗಿ ಮೈ ಮುಚ್ಚಿಕೊಂಡಿರುವೆ ಎಂದು ಕೇಳಿದ. ಅದಕ್ಕೆ ದೇವಯಾನಿ, ಓ ಯುವಕ, ನಾನು ಶುಕ್ರ ಎಂಬ ಅಸುರರ ಗುರುವಿನ ಮಗಳು. ಈ ರಾಜ್ಯದ ರಾಜನ ಮಗಳಾದ ಶರ್ಮಿಸ್ತಾಳಿಂದ ಅವಮಾನಗೊಂಡಿದ್ದೇನೆ, ನನ್ನನ್ನು ಈ ಬಾವಿಯಿಂದ ಹೊರತೆಗೆಯಿರಿ ಎಂದಳು. ಯಯಾತಿಯು ದೇವಯಾನಿಯನ್ನು ಹೊರಗೆಳೆದು ಕೆಲ ಹೊತ್ತು ಅವಳೊಂದಿಗೆ ಮಾತನಾಡುತ್ತಾ ಸಮಯ ಕಳೆದು ಅಲ್ಲಿಂದ ಹೊರಟ. ಅದೇ ಸಮಯಕ್ಕೆ ಆ ಸ್ಥಳಕ್ಕೆ ದೇವಯಾನಿಯ ಸೇವಕಿಯಾದ ಗುರ್ನಿಕಾ ಅಲ್ಲಿಗೆ ಬಂದಳು. ದೇವಯಾನಿ ನಡೆದ ಎಲ್ಲಾ ವಿಷಯವನ್ನು ತನ್ನ ತಂದೆಗೆ ತಿಳಿಸುವಂತೆ ಹೇಳಿ ಅವರನ್ನು ಇಲ್ಲಿಗೆ ಆದಷ್ಟು ಬೇಗ ಕರೆದುಕೊಂಡು ಬಾ, ಅದುವರೆಗೂ ನಾನು ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ ಎಂದಳು. ಗುರ್ನಿಕಾ ವೇಗವಾಗಿ ಶುಕ್ರಾಚಾರ್ಯರ ಬಳಿ ಹೋಗಿ ಎಲ್ಲಾ ವಿಷಯ ಹೇಳಿದಳು. ಶುಕ್ರಾಚಾರ್ಯರು ಓಡೋಡಿ ಮಗಳ ಬಳಿ ಬಂದು, ಮಗಳೇ ಬಾ ಮನೆಗೋಗೋಣ, ನಾನು ಶರ್ಮಿಸ್ತಾಳಿಗೆ ಬುದ್ಧಿ ಹೇಳುವಂತೆ ವೃಷಪರ್ವನರಿಗೆ ಹೇಳುತ್ತೇನೆ ಎಂದರು. ಆದರೆ ದೇವಯಾನಿ, ಅಪ್ಪ, ನನ್ನನ್ನು ನಿಮ್ಮನ್ನು ಭಿಕ್ಷುಕರು ಎಂದು ನನ್ನ ಕಣ್ಣಲ್ಲೇ ನೇರವಾಗಿ ನೋಡಿ ಹೇಳಿದವಳವಳು. ಅಂತಹವರ ರಾಜ್ಯಕ್ಕೆ ಹಿಂದಿರುಗಿ ಬಂದರೆ ಅವಳು ಹೇಳಿರುವ ಮಾತುಗಳು ನಿಜ ಎಂದ ಹಾಗಾಗುತ್ತದೆ. ಹಾಗಾದರೆ ನಾನು ಭಿಕ್ಷುಕಿಯೇ ಎಂದು ಜೋರಾಗಿ ಅತ್ತಳು ದೇವಯಾನಿ. ಮಗಳ ಕಣ್ಣೀರಿಗೆ ಕರಗಿದ ಶುಕ್ರಾಚಾರ್ಯರು, ಮಗಳೇ, ನಾನು ಸ್ವತಃ ದೇವತೆಗಳ ವಿರುದ್ಧ ನಿಂತು ಅಸುರರಿಗೆ ಸಹಾಯ ಮಾಡುವವನು. ನನ್ನ ಶಕ್ತಿ ಏನೆಂದು ಆ ವೃಷಪರ್ವನ್ ಇಂದ್ರಾದಿ ದೇವತೆಗಳೆಲ್ಲರಿಗೂ ಗೊತ್ತಿದೆ. ಈ ರಾಜ್ಯಕ್ಕೆ ಸಮಯಕ್ಕೆ ಮಳೆ ಬೆಳೆ ಬರಲು ನಾನೇ ಕಾರಣ. ವೃಷಪರ್ವನ್ ಅಂತಹ ರಾಜನಲ್ಲ, ಅವರ ಮಗಳಿನ್ನು ಚಿಕ್ಕವಳು, ಅವಳಿಗೆ ಹೇಗೆ ಮಾತನಾಡಬೇಕೆಂದು ತಿಳಿದಿಲ್ಲ ಎಂದು ಮಗಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಆದರೆ ದೇವಯಾನಿ ಮಾತ್ರ, ಅಪ್ಪ, ನಾನಿಷ್ಟು ಹೇಳಿದ ಮೇಲೂ ನೀವು ಅವರನ್ನೇ ಬೆಂಬಲಿಸುತ್ತಿದ್ದೀರೆಂದರೆ ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ನೀವು ಬೇಕಿದ್ದರೆ ಹೊರಡಿ, ಆದರೆ ನಾನು ಆ ರಾಜ್ಯದೊಳಗೆ ಕಾಲಿಡುವುದಿಲ್ಲ. ಮನುಷ್ಯ ಅವಮಾನಗೊಳ್ಳುವುದಕ್ಕಿಂತಲೂ ಸಾಯುವುದೇ ಮೇಲು. ನೀವಿನ್ನೊಂದು ಬಾರಿ ನನ್ನನ್ನು ಆ ರಾಜ್ಯಕ್ಕೆ ಕರೆದೋಗಲು ಪ್ರಯತ್ನಿಸಿದರೆ ನಾನಿಲ್ಲೇ ನನ್ನ ಪ್ರಾಣ ಬಿಡುತ್ತೇನೆಂದಳು ದೇವಯಾನಿ. ಶುಕ್ರಾಚಾರ್ಯರು ಮುಂದೆ ಮಾಡಿದ್ದೇನೆಂದು ನಾಳಿನ ಸಂಪೂರ್ಣ ಮಹಾಭಾರತ ಭಾಗ 19 ನೋಡೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.